ಪೊಲೀಸರ ಕುರಿತಾಗಿ ಸಾರ್ವಜನಿಕ ವಲಯದಲ್ಲಿ ಬೇರೆಯಾದ ಅಭಿಪ್ರಾಯಗಳಿವೆ. ಆದರೆ ಅವೆಲ್ಲದಕ್ಕೂ ಅಪವಾದ ಎನ್ನುವಂತೆ ಸಿದ್ದಾಪುರ ಠಾಣೆಯ ನಂಬರ್ 41 ಬೀಟ್ ಪೊಲೀಸ್ ಪೇದೆ ರಾಘವೇಂದ್ರ ನಾಯ್ಕ್ ತನ್ನ ಮಾನವೀಯ ಗುಣಗಳ ಮೂಲಕ ಗಮನ ಸೆಳೆಯುತ್ತಾರೆ. ಪೊಲೀಸ್ ರಾಘವೇಂದ್ರ ನಾಯ್ಕರು ಕೋವಿಡ್ ಸಮಯದಲ್ಲಿ ತನ್ನ ಬೀಟ್ ವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳಲ್ಲಿ ಇರುವಂತಹ ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನು ಪೂರೈಸಿರುವುದು ಎಲ್ಲರಿಗೂ ಮಾದರಿಯಾಗಿದೆ. ರಾಘವೇಂದ್ರ ನಾಯ್ಕ ಸ್ವತಃ ಕೊಡುಗೆ ನೀಡಿರುವುದಲ್ಲದೆ ತಮ್ಮ ಗೆಳೆಯರ ಸಹಕಾರದೊಂದಿಗೆ ಶಾಲಾ ಪ್ರಾರಂಭದ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ಬುಕ್ ವಿತರಿಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ತನ್ನ ಬೀಟ್ ವ್ಯಾಪ್ತಿಯ 8 ಶಾಲೆಗಳ ಮಕ್ಕಳಿಗೆ 600 ಹೆಚ್ಚು ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಿಸಿ ಮಾದರಿಯಾಗಿದ್ದಾರೆ. ರಾಘವೇಂದ್ರ ನಾಯ್ಕರ ಈ ಕಾರ್ಯಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ಹೆಗಡೆ ಮೆಚ್ಚುಗೆ ವ್ಯಕ್ತಪಡಿಸಿ ಪೊಲೀಸರಲ್ಲಿ ಇಂಥವರು ಇರೋದು ಹೆಚ್ಚು ಮೆಚ್ಚುಗೆಗೆ ಕಾರಣವಾಗಿದೆ ಎಂದಿದ್ದಾರೆ. ಇನ್ನು ಹೊಸಳ್ಳಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ಮಾತನಾಡಿ, ನಮ್ಮ ಬೀಟ್ನ ಪೊಲೀಸರಾದ ರಾಘವೇಂದ್ರ ಅವರು ಗೆಳೆಯರ ಸಹಕಾರವನ್ನ ಪಡೆದು ಶಾಲೆಗಳಿಗೆ ಕೊಟ್ಟಿರುವುದು ಎಲ್ಲರೂ ಅಭಿಮಾನ ಪಡುವಂತಹ ಸಂಗತಿಯಾಗಿದೆ ಎನ್ನುತ್ತಾರೆ. ಎಲ್ಲಾ ಕಾರ್ಯಗಳಲ್ಲಿ ನಾನು ನೆಪ ಮಾತ್ರ, ಎಲ್ಲಾ ಹಣವನ್ನ ನನ್ನ ಜೇಬಿನಿಂದ ಹಾಕಿಲ್ಲ, ಉಳಿದವುಗಳನ್ನ ನನ್ನೆಲ್ಲಾ ಸ್ನೇಹಿತರ ಸಹಕಾರದಿಂದ ಸಾಧ್ಯವಾಗಿದೆ ಎನ್ನುತ್ತಾರೆ ಪೊಲೀಸ್ ರಾಘವೇಂದ್ರ.